ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ರಿಲೇಟಿವ್ ಪ್ರೊನೌನ್ಸ್ ಕ್ಲಾಸ್ನ ಸೀರೀಸ್ನಲ್ಲಿ ಇದು ಪಾರ್ಟ್ 3. ಅಂದರೆ ನನಗೆ ಆಲ್ರೆಡಿ ಲಾಸ್ಟ್ 2 ಕ್ಲಾಸಸ್ನಲ್ಲಿ ರಿಲೇಟಿವ್ ಪ್ರೊನೌನ್ಸ್ ಅಂದರೆ ಏನು, ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಯಾವ ವರ್ಡ್ಸ್ನ ಹಾಕಿದರೆ ಏನು ಮೀನಿಂಗ್ ಬರುತ್ತೆ ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೀನಿ. ನೀವು ಆ ಎರಡೂ ಪಾರ್ಟ್ಸ್ ನೋಡಿದರೆ ಈ ಥರ್ಡ್ ಪಾರ್ಟ್ನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ಯಾಕೆಂದರೆ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ದ್ಯಾಟ್ ಅನ್ನುವ ರಿಲೇಟಿವ್ ಪ್ರೊನೌನ್ನ ಹೇಗೆ ಸೆಂಟೆನ್ಸ್ನ ಮಧ್ಯದಲ್ಲಿ ಯೂಸ್ ಮಾಡ್ತಾರೆ, ಯಾವ ಯಾವ ಟೈಪ್ಸ್ ಆಫ್ ಸೆಂಟೆನ್ಸ್ಗಳಲ್ಲಿ ದ್ಯಾಟ್ ಯೂಸ್ ಆಗುತ್ತೆ ಅನ್ನೋ ಎಕ್ಸಾಂಪಲ್ಸ್ನ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಅರ್ಥ ಆಗಬೇಕಂದ್ರೆ ಲಾಸ್ಟ್ 2 ಕ್ಲಾಸಸ್ನ ನೀವು ನೋಡಿರಬೇಕು. ಹೋಗಿ ನೋಡಿ ಬನ್ನಿ, ನಾನು ಕೆಳಗಡೆ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ನಿಮಗೆ ಒಂದು ಐಡಿಯಾ ಬರುತ್ತೆ ದ್ಯಾಟ್ ಅನ್ನೋ ವರ್ಡ್ ರಿಲೇಟಿವ್ ಪ್ರೊನೌನ್ ಆಗಿ ಹೇಗೆ ಸೆಂಟೆನ್ಸ್ಗಳ ಮಧ್ಯದಲ್ಲಿ ಯೂಸ್ ಆಗುತ್ತೆ ಅನ್ನೋದು. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಓಕೆ, ಲೆಟ್ ಸ್ಟಾರ್ಟ್. ಸೊ ನೀವು ಲಾಸ್ಟ್ 2 ಪಾರ್ಟ್ಸ್ನ ನೋಡಿದೆ ಅಂದ್ಕೊಂಡು ನಾನು ಇಲ್ಲಿ ಎಕ್ಸಾಂಪಲ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದ್ಯಾಟ್ ಅನ್ನೋ ರಿಲೇಟಿವ್ ಪ್ರೊನೌನ್ನ ಈಗ ಆಲ್ರೆಡಿ ನಾನು ಹೇಳಿದ್ದೆ ಲಾಸ್ಟ್ ಪಾರ್ಟ್ಸ್ಗಳಲ್ಲಿ ಯಾವ ರಿಲೇಟಿವ್ ಪ್ರೊನೌನ್ನ ರೀಪ್ಲೇಸ್ ಮಾಡಿ ನೀವು ದ್ಯಾಟ್ ಯೂಸ್ ಮಾಡಬಹುದು ಅನ್ನೋದನ್ನು. ಅಷ್ಟೇ ಅಲ್ಲದೆ ದ್ಯಾಟ್ ಅನ್ನೋದು ಸರ್ಟನ್ ಟೈಪ್ಸ್ ಆಫ್ ಸೆಂಟೆನ್ಸ್ಗಳಲ್ಲಿ ಯೂಸ್ ಆಗುತ್ತೆ. ಅದು ಹೇಗೆ ಅನ್ನೋದು ತೋರಿಸ್ತೀನಿ ನೋಡಿ ಇಲ್ಲಿ ಎಕ್ಸಾಂಪಲ್ಸ್. ಇಸ್ ದಿಸ್ ಆಲ್ ದಟ್ ಇಸ್ ಲೆಫ್ಟ್ ಅಂತ ನೀವು ಕೇಳಿದ್ರೆ ಅರ್ಥ ಉಳಿದಿರೋದೆಲ್ಲ ಇಷ್ಟೇನಾ, ಅಂದರೆ ಇವೇನಾ ಉಳಿದಿರೋದು ಅನ್ನೋ ಮೀನಿಂಗ್ ಕೊಡುತ್ತೆ. ಅಂದರೆ ಈಗ ನಿಮ್ಮ ಮುಂದೆ ಏನು ಕೆಲವು ವಸ್ತುಗಳಿದೆ, ನೀವು ಕೇಳಬೇಕಾಗುತ್ತೆ ಇಷ್ಟೇನಾ ಉಳಿದಿರೋದು, ಇಸ್ ದಿಸ್ ಆಲ್ ದ್ಯಾಟ್ ಇಸ್ ಲೆಫ್ಟ್ ಅಂತ ಕೇಳಬೇಕಾಗುತ್ತೆ. ಗೊತ್ತಾಗ್ತಿದೆ ಅಲ್ವಾ, ಇಲ್ಲಿ ದ್ಯಾಟ್ಸ್ ಅನ್ನೋದು ದ್ಯಾಟ್ ಈಸ್ನ ಶಾರ್ಟ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನೋಡಿ, ದಟ್ಸ್ ಆಲ್ ದಟ್ ಐ ಹ್ಯಾವ್ ಅಂತಲೂ ಹೇಳ್ಬೋದು, ಅಥವಾ ದಟ್ಸ್ ಆಲ್ ಐ ಹ್ಯಾವ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ನೀವು ದ್ಯಾಟ್ನ ಒಮಿಟ್ ಮಾಡಬಹುದು, ಅಂದರೆ ದ್ಯಾಟ್ನ ಬಿಟ್ಟು ಕೂಡ ಹೇಳಬಹುದು. ಅದರಿಂದ ನಾನು ಅದನ್ನು ಬ್ರಾಕೆಟಲ್ಲಿ ಬರ್ತಿದ್ದೀನಿ. ಸೊ ದ್ಯಾಟ್ ಎಲ್ಲೆಲ್ಲಿ ಬ್ರಾಕೆಟಲ್ಲಿ ಬರುತ್ತೋ ಆ ಸಿಚುವೇಶನ್ಗಳಲ್ಲಿ ನೀವು ಒಮಿಟ್ ಮಾಡಬಹುದು. ದಟ್ಸ್ ಆಲ್ ಐ ಹ್ಯಾವ್ ಅಂತ ಹೇಳಿ, ಅಥವಾ ದಟ್ಸ್ ಆಲ್ ದಟ್ ಐ ಹ್ಯಾವ್ ಅಂತ ಹೇಳಿ. ನನ್ನ ಬಳಿ ಇರೋದು ಇಷ್ಟೇ, ನನ್ನ ಹತ್ರ ಇಷ್ಟೇ ಇರೋದು, ದಟ್ಸ್ ಆಲ್ ಅಂತ ಹೇಳೋದು ಕೇಳಿದಿರಲ್ವ. ದಟ್ಸ್ ಆಲ್ ಐ ಹ್ಯಾವ್ ಅಂತಲೂ ಹೇಳ್ಬೋದು, ಅಥವಾ ದಟ್ಸ್ ಆಲ್ ದಟ್ ಐ ಹ್ಯಾವ್ ಅಂತಲೂ ಹೇಳ್ಬೋದು. ಸೊ ದ್ಯಾಟ್ ಹಾಕಿದರೆ ತುಂಬ ಫಾರ್ಮಲ್ ಆಗುತ್ತೆ. ನಾರ್ಮಲ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ದ್ಯಾಟ್ನ ಬಿಟ್ಟು ಕೂಡ ಹೇಳ್ತಾರೆ ಈ ಸೆಂಟೆನ್ಸ್ನಲ್ಲಿ ಮಾತ್ರ, ರೈಟ್? ಆಲ್ ದಟ್ ಯು ಸೇ ಈಸ್ ಸರ್ಟನ್ಲಿ ಟ್ರೂ, ನೀನು ಹೇಳ್ತಾ ಇರೋದೆಲ್ಲ ನಿಜವಾಗ್ಲೂ ಸತ್ಯನೇ, ಖಂಡಿತವಾಗ್ಲೂ ಸತ್ಯನೇ, ರೈಟ್? ಆಲ್ ದಟ್ ಯು ಸೇ, ನೀನು ಹೇಳೋದೆಲ್ಲನೂ. ಸೊ ದ್ಯಾಟ್ ಅನ್ನೋದು ಅವ್ರು ಹೇಳ್ತಾ ಇರೋ ಎಲ್ಲ ಮಾತನ್ನ ರೆಫರ್ ಮಾಡ್ತಾ, ಆ ಒಂದು ವರ್ಡ್ಗೆ ನಾವು ದ್ಯಾಟ್ನ ಯೂಸ್ ಮಾಡ್ತಾ ಇದ್ದೀವಿ, ರೈಟ್? ಸೊ ಈ ಥರ ಸೆಂಟೆನ್ಸ್ಗಳು ನೀವು ಗ್ರಾಮ್ಯಾಟಿಕಲ್ ಆಗಿ ಕಲಿಯೋದು ಕಷ್ಟ ಇರುತ್ತೆ. ಸೊ ಇವುಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ತುಂಬ ಕಡೆ ಸಿಚುವೇಶನ್ಸ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲಾದರೂ ಟೆಕ್ಸ್ಟ್ ಬುಕ್ನಲ್ಲಿ ಈ ಥರ ಸೆಂಟೆನ್ಸ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ದ್ಯಾಟ್ ಅನ್ನೋ ವರ್ಡ್ ಏನನ್ನು ತೋರಿಸ್ತಿದೆ ಅಂದರೆ ಅವ್ರು ಹೇಳಿರೋ ಮಾತನ್ನ, ಅವ್ರೇನೋ ಮಾತು ಹೇಳಿದ್ರಲ್ಲ ಅದು ನಿಜ. ಓಕೆ, ಈ ರೀತಿ ಹೇಳೋದಕ್ಕೆ ನಾವು ಈ ರೀತಿ ಹೇಳ್ತೇವೆ, ಆಲ್ ದಟ್ ಯು ಸೇ, ನೀನು ಹೇಳಿದ್ದೆಲ್ಲ ಈಸ್ ಸರ್ಟನ್ಲಿ ಟ್ರೂ. ನೆಕ್ಸ್ಟ್, ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಈಸ್ ಡಿಸಿಪ್ಲಿನ್, ಅಂದರೆ ಮುಖ್ಯವಾಗುವ ಒಂದೇ ವಿಷಯ ಅಂದರೆ ಶಿಸ್ತು, ಅಂದರೆ ಶಿಸ್ತು ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ ಅನ್ನೋದನ್ನು ಈ ರೀತಿ ಹೇಳ್ತಾ ಇದ್ದಾರೆ. ಸೊ ಡಿಸಿಪ್ಲಿನ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್, ಈ ಥರ ಕೂಡ ಹೇಳ್ಬೋದು, ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸಿಂಪಲ್ ಆಗಿ ಹೇಳಿ ಮುಗಿಸ್ಬೋದು. ಬಟ್ ನಿಮಗೆ ಗೊತ್ತಲ್ವಾ, ಸ್ಪೋಕನ್ ಇಂಗ್ಲೀಷ್ನಲ್ಲಿ ಸೇಮ್ ಸೆಂಟೆನ್ಸ್ನ ಡಿಫ್ರೆಂಟ್ ವೇಸ್ನಲ್ಲಿ ಹೇಳ್ತಾರೆ. ನಾವು ಯಾವ ವರ್ಡ್ಗೆ ಪ್ರಾಮುಖ್ಯತೆ ಕೊಟ್ಟು ಹೇಳಬೇಕು, ಯಾವ ಸ್ಟೈಲ್ನಲ್ಲಿ ಹೇಳಬೇಕು, ಓಕೆ, ಕೆಲವು ಸರ್ಟೈನ್ ವರ್ಡ್ಸ್ಗಳ ಮೇಲೆ ಎಂಫಸಿಸ್ ಮಾಡಿ ಹೇಳಬೇಕಾಗುತ್ತೆ. ಅದರ ಪ್ರಕಾರ ಒಂದೇ ಸೆಂಟೆನ್ಸ್ನ ಡಿಫ್ರೆಂಟ್ ವೇಸ್ನಲ್ಲಿ ಹೇಳ್ಬೋದು. ಸೊ ಇಲ್ಲೊಂದು ಎಕ್ಸಾಂಪಲ್, ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಈಸ್ ಡಿಸಿಪ್ಲಿನ್, ಅಂದರೆ ಅತ್ಯಂತ ಇಂಪಾರ್ಟೆಂಟ್ ಆದ ವಿಷಯ ಏನು ಅಂದರೆ ಡಿಸಿಪ್ಲಿನ್, ಅದು ನಮ್ಮ ಲೈಫ್ನಲ್ಲಿ ಇರಬೇಕು ಅಂತ ಹೇಳುವಾಗ ಈ ರೀತಿ ನಾವು ಹೇಳ್ಬೋದು. ಆರ್ ದರ್ ಎನಿ ಪೇಪರ್ಸ್ ದಟ್ ಐ ಕ್ಯಾನ್ ಲುಕ್ ಅಟ್, ಅಂದರೆ ನಾನು ನೋಡಬೇಕಾಗಿರೋ ಯಾವುದಾದ್ರೂ ಪೇಪರ್ಸ್ ಇದೆಯಾ? ಇಟ್ ವಾಸ್ ದ ಬೆಸ್ಟ್ ಫಿಲ್ಮ್ ದ್ಯಾಟ್ ಐವ್ ಎವರ್ ಸೀನ್, ಅಥವಾ ದ್ಯಾಟ್ನ ಬಿಟ್ಟು ಕೂಡ ಹೇಳ್ಬೋದು ಇಲ್ಲಿ, ಇಟ್ ವಾಸ್ ದ ಬೆಸ್ಟ್ ಫಿಲ್ಮ್ ಐವ್ ಎವರ್ ಸೀನ್, ಅಂದರೆ ನಾನು ಇಲ್ಲಿವರೆಗೂ ನೋಡಿರುವಂಥ ಸಿನಿಮಾಗಳಲ್ಲಿ ಇದೇ ಅತ್ಯಂತ ಬೆಸ್ಟ್ ಸಿನಿಮಾ ಆಗಿತ್ತು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಗೊತ್ತಾಗ್ತಿದ್ದೀವಿ, ಈ ಥರ ಸಿಚುವೇಶನಲ್ಲಿ ದ್ಯಾಟ್ನ ಯೂಸ್ ಮಾಡ್ತಾರೆ, ಅಥವಾ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಬಿಟ್ಟು ಕೂಡ ಹೇಳ್ತಾರೆ. ಅದರಿಂದ ನಾನು ಅದನ್ನು ಬ್ರ್ಯಾಕೆಟ್ನಲ್ಲಿ ಹಾಕ್ತಿದ್ದೀನಿ. ಡೂ ಯು ಹ್ಯಾವ್ ಎನಿಥಿಂಗ್ ದ್ಯಾಟ್ ವಿಲ್ ಹೆಲ್ಪ್ ಮೀ, ಇಲ್ಲಿ ದ್ಯಾಟ್ನ ನೀವು ಬಿಡಬಾರ್ದು, ಅಂದರೆ ಅರ್ಥ ನನಗೆ ಹೆಲ್ಪ್ ಆಗುವಂಥದ್ದು ಏನಾದರೂ ನಿನ್ನ ಹತ್ರ ಇದೆಯಾ? ಡೂ ಯು ಹ್ಯಾವ್ ಎನಿಥಿಂಗ್ ದ್ಯಾಟ್ ವಿಲ್ ಹೆಲ್ಪ್ ಮೀ? ಸೊ ಇಲ್ಲಿ ದ್ಯಾಟ್ ಬಿಟ್ಟರೆ ಇದು ಕಂಪ್ಲೀಟ್ ಆಗಲ್ಲ, ಸೆಂಟೆನ್ಸ್ ಇನ್ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೀವು ದ್ಯಾಟ್ನ ಹಾಕಲೇಬೇಕು. ಸೊ ನಿನ್ನ ಹತ್ರ ಏನಾದರೂ ಇದೆಯಾ ನನಗೆ ಹೆಲ್ಪ್ ಆಗುವಂಥದ್ದು
ಅಂತ ನಾವು ಹೇಳಿದ್ವಲ್ವ, ಆ ರೀತಿ ದ್ಯಾಟ್ ಯೂಸ್ ಆಗ್ತಾ ಇದೆ ಇಲ್ಲಿ. ದೆರ್ ಇಸ್ ಸಮಥಿಂಗ್ ದಟ್ ಯು ಶುಡ್ ನೋ, ಅಥವಾ ಇಲ್ಲಿ ದ್ಯಾಟ್ನ ಬಿಡ್ಬೋದು, ದೆರ್ ಇಸ್ ಸಮಥಿಂಗ್ ಯು ಶುಡ್ ನೋ ಅಂತಲೂ ಹೇಳ್ಬೋದು. ಅಂದರೆ ನೀನು ತಿಳಿದುಕೊಳ್ಳಬೇಕಾಗಿರೋದು ಏನೋ ಇದೆ. ರೈಟ್. ನೆಕ್ಸ್ಟ್, ಎವ್ರಿಥಿಂಗ್ ದಟ್ ಯು ಸೇ ಸೀಮ್ಸ್ ಸಿಲಿ ಟು ಮೀ, ಆರ್ ಎವ್ರಿಥಿಂಗ್ ಯು ಸೇ ಸೀಮ್ಸ್ ಸಿಲಿ ಟು ಮೀ. ಸೀಮ್ಸ್ ಅಂದರೆ ಕಾಣಿಸ್ತಾ ಇದೆ, ಆ ರೀತಿ ತೋರುತ್ತಿದೆ ಅಂತ. ನೀನು ಹೇಳೋದೆಲ್ಲ ನನಗೆ ಸಿಲ್ಲಿಯಾಗಿ ಕಾಣಿಸ್ತಾ ಇದೆ. ಸಿಲ್ಲಿ ಅಂದ್ರೆ ಏನು? ತುಂಬ ಅವಿವೇಕದ ಮಾತು, ಅನ್ಇಂಪಾರ್ಟೆಂಟ್ ಮಾತುಗಳನ್ನ ನಾವು ಆ ಥರ ಹೇಳ್ತೀವಿ. ರೈಟ್. ನೆಕ್ಸ್ಟ್, ಹ್ಯಾವ್ ಯು ಗಾಟ್ ಎನಿಥಿಂಗ್ ದ್ಯಾಟ್ ಬಿಲಾಂಗ್ಸ್ ಟು ಮೀ, ನನಗೆ ಸೇರಿದ್ದೇನಾದರೂ ನಿನ್ನ ಹತ್ರ ಇದೆಯಾ ಅಂತ ಕೇಳ್ತಾ ಇದ್ದೀವಿ. ಆ್ಯಂಡ್ ಕೆಲವು ಸೆಟ್ ಆಫ್ ಸೆಂಟೆನ್ಸ್ಗಳು ನೋಡಿ, ಇಲ್ಲಿ ಇಲ್ಲೂ ಕೂಡ ದ್ಯಾಟ್ ಯೂಸ್ ಆಗುತ್ತೆ. ಟೇಕ್ ವಾಟ್ ಎವರ್ ಯು ವಾಂಟ್, ಕೇಳಿದ್ರಲ್ವ ಈ ಥರ ಹೇಳೋದು, ನಿನಗೆ ಏನು ಬೇಕೋ ಅದು ತಗೋ. ಟೇಕ್ ವಾಟ್ ಎವರ್ ಯು ವಾಂಟ್, ಅಥವಾ ಇದನ್ನು ಇನ್ನೊಂದು ರೀತಿ ಹೇಳ್ಬೋದು ದ್ಯಾಟ್ ಯೂಸ್ ಮಾಡಿಕೊಂಡು, ಟೇಕ್ ಎನಿಥಿಂಗ್ ದಟ್ ಯು ವಾಂಟ್. ಸೊ ಎರಡೂ ಸೆಂಟೆನ್ಸ್ಗಳು ಸೇಮ್ ಮೀನಿಂಗ್ ಕೊಡ್ತಾ ಇದೆ, ಬಟ್ ಹೇಳೋ ಸ್ಟೈಲ್ ಬೇರೆ. ಅರ್ಥ ಆಗ್ತಿದ್ಯಲ್ವ? ಡಿಫ್ರೆಂಟ್ ವೇಸ್ನಲ್ಲಿ ಹೇಳ್ಬೋದು ಅಷ್ಟೇ, ಯಾವುದಾದ್ರೂ ಯೂಸ್ ಮಾಡಿ. ದಿಸ್ ಇಸ್ ಫಾರ್ ಹೂಯೆವರ್ ವಾಂಟ್ಸ್ ಇಟ್, ಇದು ಯಾರಿಗೆ ಬೇಕಾಗಿದೆಯೋ ಅವರಿಗಿದೆ. ಅಂದರೆ ಇದು ನಾನು ಓಪನ್ ಆಗಿಟ್ಟಿದ್ದೀನಿ, ಯಾರು ಬೇಕಾದರೂ ತಗೋಬಹುದು. ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ದಿಸ್ ಇಸ್ ಫಾರ್ ಎನಿ ಪರ್ಸನ್ ದಟ್ ವಾಂಟ್ಸ್ ಇಟ್, ಇದು ಸ್ವಲ್ಪ ಫಾರ್ಮಲ್ ಸ್ಟೈಲ್ನಲ್ಲಿ ಹೇಳೋದು. ವೆನ್ ಎವರ್ ಯು ವಾಂಟ್ ಟು ಕಮ್ ಇಸ್ ಫೈನ್ ವಿತ್ ಮೀ, ಅಂದರೆ ನೀನು ಯಾವಾಗ ಬಂದ್ರೂ ಓಕೆನೇ. ಇನ್ನೊಂದು ರೀತಿ ಹೇಳ್ಬೋದು, ಎನಿ ಡೇ ದಟ್ ಯು ವಾಂಟ್ ಟು ಕಮ್ ಈಸ್ ಓಕೆ ವಿತ್ ಮೀ. ರೈಟ್. ಬೇರೆ ಸ್ಟೈಲ್ನಲ್ಲಿ ಹೇಳಿದೆ ಅಷ್ಟೆ. ಸೊ ಇಲ್ಲಿ ನೋಡಿ, ವೆನ್ ಎವರ್, ಹೂ ಎವರ್, ವಾಟ್ ಎವರ್, ಈ ರೀತಿ ಸೆಂಟೆನ್ಸ್ಗಳಲ್ಲಿ ನಾವು ಇನ್ನೊಂದು ರೀತಿ ಹೇಳಬೇಕಾದಾಗ ದಟ್ ಯೂಸ್ ಮಾಡ್ತೀವಿ. ಅದೇ ರೀತಿ ವಿಚ್ ಎವರ್, ವೇರ್ ಎವರ್, ವೆನ್ ಎವರ್ ಹೇಳೋವಾಗಲೂ ಕೂಡ ನೀವು ಆ ಪ್ಲೇಸ್ನಲ್ಲಿ ದ್ಯಾಟ್ ಹಾಕಿ ರಿಪ್ಲೇಸ್ ಮಾಡಿ ಹೇಳಬಹುದು. ರೈಟ್. ನಾನು ನಿಮಗೆ ಐಡಿಯಾಸ್ ಕೊಡ್ತಾ ಇದ್ದೀನಿ, ಗೊತ್ತಾಗ್ತಿದೆ ಅಲ್ವಾ? ಇಲ್ಲಾಂದರೆ ನಾನು ಎಲ್ಲದಕ್ಕೂ ನಿಮ್ಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೋದರೆ ವೀಡಿಯೋ ಲೆಂತಿ ಆಗುತ್ತೆ, ಆದ್ದರಿಂದ ನಾನು ನಿಮಗೆ ಬೇಸಿಕ್ ಐಡಿಯಾಸ್ ಕೊಡ್ತಾ ಇದ್ದೀನಿ. ಅದರ್ವೈಸ್ ಯಾವತ್ತಾದರೂ ಮತ್ತೊಂದು ವೀಡಿಯೋ ಮಾಡ್ತಾ ಇದ್ರಲ್ಲಿ ನಿಮಗೆ ಡೀಟೇಲಾಗಿ ಎಲ್ಲ ಸೆಂಟೆನ್ಸ್ಗಳನ್ನ ತೋರಿಸೋ ರೀತಿ. ಇನ್ನಷ್ಟು ಸೆಟ್ ಆಫ್ ಸೆಂಟೆನ್ಸ್ ನೋಡಿ. ಓಕೆ, ಇಲ್ಲಿ ನೋಡಿ, ಎರಡು ವರ್ಡ್ಸ್ ಇದೆ, ಇನ್ ವಿಚ್ ದ್ಯಾಟ್, ಐ ಡಿಂಟ್ ಲೈಕ್ ದ ವೇ ಇನ್ ವಿಚ್ ಶಿ ಸ್ಪೋಕ್ ಟು ಮೀ ಅಂತನಾದರೂ ಹೇಳ್ಬೋದು. ಐ ಡಿಂಟ್ ಲೈಕ್ ದ ವೇ ದ್ಯಾಟ್ ಶಿ ಸ್ಪೋಕ್ ಟು ಮೀ ಅಂತನಾದರೂ ಹೇಳ್ಬೋದು. ಇಲ್ಲಿ ದ ವೇ ಅಂತ ಬಂದಿದೆ, ಅಂದರೆ ಅವಳು ಮಾತನಾಡಿದಂತಹ ವಿಧಾನ ನನಗಿಷ್ಟ ಆಗಲಿಲ್ಲ ಅನ್ನೋದನ್ನು ಈ ರೀತಿ ಹೇಳ್ತಾ ಇದ್ದೀವಿ. ಇಲ್ಲಿ ವೇ ಅಂತ ಬಂತಲ್ವಾ, ಅಂದರೆ ಮಾತನಾಡಿದ ವಿಧಾನ, ವೇ ಅಂದರೆ ವಿಧಾನ, ಆ ವಿಧಾನದಲ್ಲಿ ಮಾತನಾಡಿದ್ಲು, ಆದ್ದರಿಂದ ಅದಕ್ಕೆ ನಾವು ಇನ್ ವಿಚ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಪಾರ್ಟ್ ಒನ್ ನೋಡಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಇನ್ ವಿಚ್ನಾದರೂ ಹಾಕಿ, ದ್ಯಾಟ್ ಆದರೂ ಹಾಕಿ, ಅಥವಾ ಎರಡೂ ಹಾಕದೇ ನೀವು ಬಿಟ್ಟು ಕೂಡ ಹೇಳ್ಬೋದು. ಐ ಡಿಂಟ್ ಲೈಕ್ ದ ವೇ ಶಿ ಸ್ಪೋಕ್ ಟು ಮೀ, ಇಷ್ಟು ಹೇಳಿದ್ರೂ ಕೂಡ ಓಕೆ, ಇದು ಇನ್ಫಾರ್ಮಲ್ ಆಗಿ ಹೇಳೋದು. ಡೂ ಯು ನೋ ಅ ವೇ ಇನ್ ವಿಚ್ ಯು ಕ್ಯಾನ್ ಅರ್ನ್ ಮನಿ ವಿದೌಟ್ ವರ್ಕಿಂಗ್? ಡೂ ಯು ನೋ ಅ ವೇ ದಟ್ ಯು ಕ್ಯಾನ್ ಅರ್ನ್ ಮನಿ ವಿದೌಟ್ ವರ್ಕಿಂಗ್? ಇಲ್ಲೂ ವೇ ಬಂತಲ್ವಾ, ಆದ್ದರಿಂದ ಆ ವೇನ, ಆ ವಿಧಾನ ಅನ್ನೋ ವರ್ಡ್ನ ನಾವು ರೆಫರ್ ಮಾಡೋದಕ್ಕೆ ಇನ್ ವಿಚ್ ಯೂಸ್ ಮಾಡ್ಬೋದು, ಅಥವಾ ದ್ಯಾಟ್ ಯೂಸ್ ಮಾಡ್ಬೋದು, ಅಥವಾ ಎರಡನ್ನೂ ಬಿಟ್ಟು ಕೂಡ ಹೇಳ್ಬೋದು. ಡೂ ಯು ನೋ ಅ ವೇ ಯು ಕ್ಯಾನ್ ಅರ್ನ್ ಮನಿ ವಿದೌಟ್ ವರ್ಕಿಂಗ್? ಕೆಲಸ ಮಾಡ್ದೇ ದುಡ್ಡನ್ನು ಸಂಪಾದಿಸುವ ವಿಧಾನ ನಿನಗೇನಾದರೂ ಗೊತ್ತಿದೆಯಾ ಅಂತ ನಾವಿಲ್ಲಿ ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಗೊಂದು ಪ್ಯಾಟರ್ನ್ ಸಿಗ್ತಲ್ವ? ಸೊ ದ ವೇ ಅನ್ನೋ ಕಡೆ ಎಲ್ಲ ನೀವು ಇನ್ ವಿಚ್ನ ಹಾಕ್ಬೋದು, ಅಥವಾ ದ್ಯಾಟ್ನ ಹಾಕ್ಬೋದು, ಅಥವಾ ಎರಡನ್ನೂ ಕೂಡ ಬಿಟ್ಟು ಹೇಳಬಹುದು. ಇನ್ನೊಂದು ನೋಡಿ, ದ ರೀಸನ್ ವೈ ಯು ಆರ್ ಸೋ ಬ್ಯಾಡ್ ಟೆಂಪರ್ಡ್ ಇಸ್ ದಟ್ ಯು ಆರ್ ಹಂಗ್ರಿ, ಅಥವಾ ದ ರೀಸನ್ ದಟ್ ಯು ಆರ್ ಸೋ ಬ್ಯಾಡ್ ಟೆಂಪರ್ಡ್ ಇಸ್ ದಟ್ ಯು ಆರ್ ಹಂಗ್ರಿ, ನೀನು ತುಂಬ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಕಾರಣ ಏನಂದರೆ ನೀನು ಹಸಿದುಕೊಂಡಿದ್ದೀಯಾ. ದ ರೀಸನ್ ವೈ ಅನ್ನೋದನ್ನೇ ನಾವು ಯೂಸ್ ಮಾಡ್ತೀವಿ. ಇದ್ರ ಮೇಲೂ ನಾನು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ಲಾಸ್ಟ್ ಪಾರ್ಟ್ಗಳಲ್ಲಿ, ನೀವು ಹೋಗಿ ನೋಡ್ಬೋದು. ಇಲ್ಲಿ ನೀವು ವೈ ಹಾಕಿ ಅಥವಾ ದಟ್ ಹಾಕಿ ಅಥವಾ ಎರಡನ್ನೂ ಕೂಡ ನೀವು ಬಿಟ್ಟು ಹೇಳ್ಬೋದು. ದ ರೀಸನ್ ಯು ಆರ್ ಸೋ ಬ್ಯಾಡ್ ಟೆಂಪರ್ಡ್ ಇಸ್ ದಟ್ ಯು ಆರ್ ಹಂಗ್ರಿ. ರೈಟ್. ಈ ಥರನೂ ಕೂಡ ನಾವು ಹೇಳ್ಬೋದು, ಗೊತ್ತಾಗ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ದ್ಯಾಟ್ನ ಯಾವ್ಯಾವ ರೀತಿ ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಟ್ಟೆ ಎಕ್ಸಾಂಪಲ್ಗಳಲ್ಲಿ. ಸೊ ಈ ಥರ ಸೆಂಟೆನ್ಸ್ಗಳನ್ನ ನೀವು ಬರ್ಕೊಳ್ಳಿ, ಎಲ್ಲಾದರೂ ಬಂದಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಓದೋವಾಗ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಟಾಪಿಕ್, ಇದು ರಿಲೇಟಿವ್ ಪ್ರೊನೌನ್ಗಳಲ್ಲೇ ತುಂಬ ಇಂಪಾರ್ಟೆಂಟ್, ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ನ ಹೇಳ್ಕೊಡ್ತಾ ಇದ್ದೀನಿ, ಆ್ಯಂಡ್ ಕ್ಲೆಫ್ಟ್ ಸೆಂಟೆನ್ಸಸ್ನ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇವೆರಡೂ ಟಾಪಿಕ್ಸ್ಗಳು ಅಡ್ವಾನ್ಸ್ಡ್ ಲೆವೆಲ್ ಇಂಗ್ಲೀಷ್ನಲ್ಲಿ ತುಂಬ ಇಂಪಾರ್ಟೆಂಟ್. ರೈಟ್. ಸೊ ಆ ನೆಕ್ಸ್ಟ್ ಪಾರ್ಟ್ಸ್ನ ನೀವು ನೋಡೋದನ್ನು ಮರಿಬೇಡಿ. ಆ ಎರಡು ಪಾರ್ಟ್ಸ್ಗಳಲ್ಲಿ ನಾನು ಎರಡು ಟಾಪಿಕ್ಸ್ನ ಕವರ್ ಮಾಡ್ತಾ ಇದ್ದೀನಿ, ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಆ ವಿಡಿಯೋ ಕೂಡ ನೋಡಿದಾಗ ನಿಮಗೆ ಈ ಒಂದು ಕಂಪ್ಲೀಟ್ ಚಾಪ್ಟರ್ ಅರ್ಥ ಆಗುತ್ತೆ, ಆ್ಯಂಡ್ ಈ ಒಂದು ಟಾಪಿಕ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇದು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡಿ. ಯೂಟ್ಯೂಬ್ನಲ್ಲಿ ಈ ಥರ ಇಂಗ್ಲೀಷ್ ವೀಡಿಯೋಸ್ಗಳನ್ನ ಹೇಗೆ ಓಪನ್ ಮಾಡಿ ನೋಡೋದು, ಹೇಗೆ ನೆಕ್ಸ್ಟ್ ವೀಡಿಯೋಸ್ನ ಸರ್ಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡಿ ಬೇರೆಯವರಿಗೆ, ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.